ಬಿಜೆಪಿ ಅವರಿಗೆ ಕಾಂಗ್ರೆಸ್ಸಿನ ಸ್ಪೀಡು ಮತ್ತು ಕಾಂಗ್ರೆಸ್ಸಿನ ಸಂಘ ರಾಜ್ಯದ ಜನಾಭಿಪ್ರಾಯ ನೋಡಿ ಬಹುಶಃ ಅವರಿಗೆ ಸ್ವಲ್ಪ ಶಾಕ್ ಆಗಿದೆ. ಒಂದು ಕಡೆ ಇಂಟರ್ನಲ್ ಫೈಟು, ಇನ್ನೊಂದು ಕಡೆ ಕೇಂದ್ರ ಮತ್ತು ರಾಜ್ಯದ ಹೈಕಮಾಂಡಿನ ಭಿನ್ನಾಭಿಪ್ರಾಯ ಮತ್ತು ಯಡಿಯೂರಪ್ಪನ ಆಪ್ಷನ್ಸ್ ಇದೆಲ್ಲವೂ ಸೇರಿ ಅವರಿಗೆ ಪಾಪ ಬಹಳ ಕನ್ಫ್ಯೂಷನ್ ಇದೆ. ನಮ್ಮ ರೆವಿನ್ಯೂ ಮಿನಿಸ್ಟ್ರು ಇವಾಗಲೂ ರಾಜ್ಯದಲ್ಲಿ ಮಳೆ ಹೆಚ್ಚಾಗಿ ಮನೆ ಬಿದ್ದು ಮನೆ ಹಾಳಾಗಿದೆ, ಕೆರೆ ಬಡಿದಲ್ಲಿ ಭೂಮಿ ಹಾಳಾಗ್ತಾ ಇದೆ, ಯಾವುದು ಬೆಳೆ ಕೈ ಸೇರ್ತಾ ಇಲ್ಲ, ಬೆಳೆ ಮಾಡಲಿಕ್ಕೆ ಮಳೆ ಸರಿಯಾದ ರೀತಿಯಲ್ಲಿ ಜಾಸ್ತಿ ಆಗಿ ತೊಂದರೆ ಆಗಿದೆ. ಇಡೀ ರಾಜ್ಯದ ರೈತರು ಇವತ್ತು ಪರಿಸ್ಥಿತಿ ಹೇಳಿದೆ. ಇದನ್ನ ಸರಿಪಡಿಸುವಂತ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರಕ್ಕಿದೆ, ಹೆಚ್ಚಿನ ಜವಾಬ್ದಾರಿ ರೈತರು ವಹಿಸುತ್ತಿದೆ. ಕನಿಷ್ಠ ಆ ಕಡೆ ಗಮನ ಕೊಡದೇ ಇನ್ನೊಂದು ಸಂದರ್ಭ ಮಾತಾಡ್ಕೊಂಡು ರಾಜಕೀಯವಾಗಿ ಕ್ರೀಡೆ ಮಾಡ್ಕೊಂಡು ರಾಜಕೀಯವಾಗಿ ಚರ್ಚೆ ಮಾಡ್ಕೊಂಡು ಒಂದು ಬಿಜೆಪಿ ಹೊರಟಿದ್ದಾರೆ. ನಮ್ಮ ಜನದಲ್ಲಿ ಪಾಪ ಮಾನ ಆಯ್ಕೆಗಳು ಮಂಡ್ಯದಿಂದ ಯೋಗ ಕೆಲಸಕೊಟ್ಟು ಇಷ್ಟೆಲ್ಲ ಒಂದು ಅವಕಾಶ ಕೊಟ್ಟರೆ ರಾಜ್ಯದ ಪ್ರಜಾಪ್ರಭುತ್ವವನ್ನು ಇಂಡಿಪೆಂಡೆಂಟನ್ನು ನಮ್ಮಿಂದ ಏನೋ ಆಹ್ವಾನ ಆಗ್ತಾ ಇದೆ ಅನ್ನೋದನ್ನು ಕುಮಾರಸ್ವಾಮಿ ಮಾಡ್ತಾರೆ. ನಾನು ಇದನ್ನು ಯಾವ ರೀತಿ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ 2 ಸಾರಿ ಮುಖ್ಯಮಂತ್ರಿ ಆಗಿದ್ದರು, ಅವರ ಬಗ್ಗೆ ನಮಗೆ ಗೌರವವಿದೆ. ಆದರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 75ನೇ ವರ್ಷ ತುಂಬಿರ್ತಕ್ಕಂಥ ಈ ಒಂದು ಸೆಲೆಬ್ರೇಷನ್ ನಾವು ನಮ್ಮ ಪಕ್ಷದ ನಾಯಕರಾದ ಮಹಾತ್ಮ ಗಾಂಧೀಜಿಯವರು ಹಿಡಿದು ಅಂಬೇಡ್ಕರ್ ಹಿಡಿದು ನೆಹರು ಹಿಡಿದು ಶಾಸ್ತ್ರಿಗಳು ಪಟೇಲರು ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಇವರೆಲ್ಲ